ಆ ರಾಜರಾಜೇಶ್ವರಿ ಆ ಅಲ್ಲಾ ಜೀಸಸ್ ಅನ್ನ ಕೇಳ್ಕೊಳ್ತೇನೆ ಆ ರಾಜರಾಜೇಶ್ವರಿ ಆ ಅಲ್ಲಾ ಜೀಸಸ್ ಅನ್ನ ಕೇಳ್ಕೊಳ್ತೇನೆ ರಜನಿ ದ ಸೂಪರ್ ಸ್ಟಾರ್ ರಾಜರಾಜೇಶ್ವರಿ ಅಲ್ಲಾ ಜೀಸಸ್ ನಮಸ್ಕಾರ ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಪ್ರಿಯ ವೀಕ್ಷಕರೇ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಏನೇ ಮಾಡಿದರೂ ಅದಕ್ಕೊಂದು ತೂಕವಿರುತ್ತೆ ಬಸ್ ಕಂಡಕ್ಟರ್ ಆಗಿದ್ದ ವ್ಯಕ್ತಿಯೊಬ್ಬ ದ್ರಾವಿಡ ಅಸ್ಮಿತೆಯ ನಾಯಕನಾದದ್ದು ತಮ್ಮ ನಡೆ ನುಡಿಗಳಿಂದಲೂ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತದ್ದು ತಮಾಷೆಯ ಮಾತಲ್ಲ ರಜನಿ ಅಂದ್ರೆ ಸ್ಟೈಲ್ ಸ್ಟೈಲ್ ಅಂದ್ರೆ ರಜನಿ ಅಂತ ಜಗತ್ತೇ ಕೊಂಡಾಡೋ ತಲೆಯುವ ರಜನಿಕಾಂತ್ ಭೂಮಿ ತೂಕದ ವ್ಯಕ್ತಿತ್ವ ಹೊಂದಿದವರು ಸರಳತೆ ಸ್ನೇಹಪರತೆ ಮತ್ತು ತಮ್ಮ ಸಹೃದಯತ ಮೂಲಕ ಸದಾ ಯುವ ಜನತೆಗೆ ದಾರಿ ದೀಪವಾಗಿರೋ ರಜನಿ ಈಗ ಮತ್ತೊಂದು ಹಂತ ತಲುಪಿದ್ದಾರೆ ಅವರ ಮಾತುಗಳ ಮೂಲಕ ರಜನಿ ಯಾಕೆ ಸೂಪರ್ ಸ್ಟಾರ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಕನ್ನಡಿಗರ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸರ್ಕಾರ ನೀಡಿದ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಜನಿಕಾಂತ್ ಸುರಿಯುವ ಮಳೆಯ ನಡುವೆ ನಿಂತು ಆಡಿದ ಮಾತುಗಳಿವೆಯಲ್ಲ ಅವು ಸರ್ವ ಕಾಲಕ್ಕೂ ರಜನಿಕಾಂತ್ ಒಬ್ಬ ನಿಜವಾದ ಸೂಪರ್ ಸ್ಟಾರ್ ಅನ್ನೋದನ್ನ ಸಾಕ್ಷೀಕರಿಸ್ತವೆ ಅಷ್ಟಕ್ಕೂ ರಜನಿಕಾಂತ್ ಆಡಿದ ಮಾತುಗಳೇನು ಈ 67ನೇ ಕನ್ನಡ ರಾಜ್ಯೋತ್ಸವ ದಿವಸದಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇಲ್ಲಿಂದ 7 ಕೋಟಿ ಕನ್ನಡ ಮಕ್ಕಳಿಗೆ ನನ್ನ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರೂ ಸಹೋದರರಾಗಿ ಜಾತಿ ಮತ ಭೇದವಿಲ್ಲದೆ ಒಂದಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕೆಂದು ಆ ರಾಜರಾಜೇಶ್ವರಿ ಆ ಅಲ್ಲಾ ಜೀಸಸ್ ಅನ್ನು ಕೇಳ್ಕೊಳ್ತೇನೆ ಆ ರಾಜರಾಜೇಶ್ವರಿ ಆ ಅಲ್ಲಾ ಜೀಸಸ್ ಅನ್ನು ಕೇಳ್ಕೊಳ್ತೇನೆ ನೋಡಿದ್ರಲ್ಲ ಒಂದು ಪಾರ್ಟಿಯ ರಾಜಕಾರಣಿಗಳೇ ತುಂಬಿದ್ದ ವೇದಿಕೆ ಮೇಲೆ ನಿಂತು ಅದರಲ್ಲೂ ಧರ್ಮಾಂಧತೆಯನ್ನೇ ಉಸಿರಾಡುವವರ ನಡುವೆ ಕೋಮು ದ್ವೇಷದಿಂದಲೇ ಕುರ್ಚಿಗೇರಿದವರ ನಡುವೆ ನಿಂತು ಜನರಿಗೆ ಎಲ್ಲರೂ ಸಹೋದರರಾಗಿ ಬಾಳಿ ಒಟ್ಟಾಗಿ ಒಗ್ಗಟ್ಟಾಗಿ ಸಂತೋಷವಾಗಿ ಬಾಳಬೇಕೆಂದು ರಾಜರಾಜೇಶ್ವರಿ ಅಲ್ಲಾ ಜೀಸಸ್ನಲ್ಲಿ ಪ್ರಾರ್ಥಿಸ್ತೇನೆ ಅಂತ ಸರ್ವ ಧರ್ಮ ಸಮನ್ವತೆಯನ್ನ ಸಾರಿದ ಸೂಪರ್ ಸ್ಟಾರ್ ಅನ್ನ ಇದಕ್ಕೆ ಹೇಳುದು ರಜನಿ ದ ಸೂಪರ್ ಸ್ಟಾರ್ ಅಂತ ಒಂದು ಸರ್ಕಾರಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೌಜನ್ಯಕ್ಕಾಗಿ ಆದರೂ ಒಬ್ಬೇ ಒಬ್ಬ ಕನಿಷ್ಠ ಒಬ್ಬೇ ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ವೇದಿಕೆ ಮೇಲೆ ಕರೆಯದ ಮೂಲಭೂತವಾದಿ ಪಕ್ಷವೊಂದರ ಮುಖ್ಯಮಂತ್ರಿ ಮತ್ತು ನಾಯಕರ ನಡುವೆ ಜನಸಾಮಾನ್ಯರು ಒಗ್ಗಟ್ಟಿನಿಂದ ಬಾಳೋಕೆ ಕರೆ ನೀಡೋದು ಸುಲಭದ ಮಾತಲ್ಲ ಆದರೆ ಅವರು ರಜನಿಕಾಂತ್ ಭಾರತ ಚಿತ್ರರಂಗ ಮಾತ್ರವಲ್ಲ ಜಗತ್ತಿನೆದುರು ತಮ್ಮ ವ್ಯಕ್ತಿತ್ವದಿಂದಲೇ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತವರು ಇನ್ನು ರಜನಿಕಾಂತ್ ಅವರು ನಮ್ಮ ಅಪ್ಪು ಬಗ್ಗೆ ಆಡಿದ ಒಂದೊಂದು ಮಾತು ಅಣಿಮುತ್ತುಗಳು ತಮ್ಮ ನೆನಪಿನಲ್ಲುಳಿದ 4 ವರ್ಷದ ಅಪ್ಪು ನಗುವನ್ನ ಕಾಯ್ದಿಟ್ಟುಕೊಂಡು ಅಣ್ಣ ಅವರೊಂದಿಗಿನ ಒಡನಾಟವನ್ನೂ ನೆನೆದರು ರಜನಿಕಾಂತ್ 99 ಅಲ್ಲಿ ನಾವೆಲ್ಲ ಕೂತಿದ್ದೀವಿ ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ ಒಂದು ಒಂದು ಮಣಿ ಝೇಂಕಾರ ತರ ಆ ಸದ್ದು ಎಲ್ಲರಿಗೂ ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ ಯಾರಿದು ಯಾರು ಮಗು ಸದ್ದು ಇದು ತಿಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು 4 ವರ್ಷದ ಮಗು ಕಪ್ಪು ಮಗು ಚಂದ್ರನಂತ ಕಳೆ ನಕ್ಷತ್ರದಂತ ಕಣ್ಣುಗಳು ಹೊಳಿತಾ ನಗು ನಗುತ್ತಾ ಕೂತ್ಕೊಂಡಿದೆ ಕೃಷ್ಣನ್ ಥರ ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡುತ್ತೆ ಅವ್ರ ಹತ್ರ ಎಲ್ಲರಿಗೂ ಅಷ್ಟೊಂದಿಷ್ಟ ಆ ಮಗು ಹೋಗಿ ನೋಡಿದ್ರೆ ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 ಕಿಲೋಮೀಟರ್ಸ್ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು ಆ ಮಗು ನಮ್ಮ ಅಪ್ಪು ಇನ್ನು ಪುನೀತ್ ರಾಜ್ಕುಮಾರ್ ವ್ಯಕ್ತಿತ್ವದ ಕುರಿತು ಮಾತನಾಡಿದ ರಜನಿಕಾಂತ್ ಅಪ್ಪು ಸಾಧಾರಣ ವ್ಯಕ್ತಿಯಲ್ಲ ಆತ ಅಪಾರವಾದದ್ದನ್ನ ಸಾಧಿಸಿದ್ದಾನೆ ಒಬ್ಬ ಮಾರ್ಕಂಡೇಯ ಒಬ್ಬ ಪ್ರಹ್ಲಾದ ಒಬ್ಬ ನಚಿಕೇತನಂತೆ ಈಗ ಒಬ್ಬ ಅಪ್ಪು ಈ ಕಲಿಯುಗಕ್ಕೆ ಅಪ್ಪು ದೇವರ ಮಗು ನಮ್ಮಲ್ಲಿ ಬಂದು ವಿನೋದಗಳನ್ನ ತೋರಿಸಿ ಮತ್ತೆ ದೇವರಲ್ಲಿ ಸೇರಿದ್ದಾರೆ ಅಂತ ಹೇಳುವಾಗ ಎಂಥವರಿಗೂ ಕಣ್ತುಂಬದೇ ಇರದು
ಅಣ್ಣ ಅವರ ಕುಟುಂಬದ ಮೇಲೆ ರಜನಿ ಅವರಿಗಿರುವ ಗೌರವ ಪ್ರೀತಿ ಎಲ್ಲವೂ ಅವರ ಪ್ರತಿ ಮಾತುಗಳಲ್ಲೂ ತುಂಬಿತ್ತು. ಕರ್ನಾಟಕದಲ್ಲಿ ಹುಟ್ಟಿ ಕಂಡಕ್ಟರ್ ಆಗಿ ದುಡಿದು ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ಅನಂತರ ತಮಿಳುನಾಡಿನ ಸಾಂಸ್ಕೃತಿಕ ನಾಯಕನಾಗಿ ಬೆಳೆದ ರಜನಿಕಾಂತ್ ಹುಟ್ಟಿದ ನೆಲದೊಂದಿಗಿನ ಒಡನಾಟವನ್ನ ಅಣ್ಣ ಅವರ ಕುಟುಂಬದೊಂದಿಗೆ ಉಳಿಸಿಕೊಂಡಿದ್ದಾರೆ. NTR, MGR, ಶಿವಾಜಿ ಗಣೇಶನ್, ರಾಜ್ಕುಮಾರ್ ಅವರು 60-70 ವರ್ಷದಲ್ಲಿ ಸಾಧಿಸಿದ್ದನ್ನ ಅಪ್ಪು ಕೇವಲ 20 ವರ್ಷಗಳಲ್ಲಿ ಸಾಧಿಸಿದ್ದಾರೆ. ಕೇವಲ ನಟನೆಯಿಂದಷ್ಟೇ ಜನರನ್ನ ಗೆಲ್ಲಲು ಸಾಧ್ಯವಿಲ್ಲ, ಆದರ್ಶಗಳ ಮೂಲಕ ಗೆಲ್ಲಬಹುದು, ಅದು ನಮ್ಮ ಅಪ್ಪು ಮಾಡಿದ್ದಾರೆ ಅಂತ ರಜನಿಕಾಂತ್ ಅಪ್ಪುವನ್ನ ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ ಅಂತ ತಮ್ಮ ಮಾತುಗಳನ್ನು ಮುಗಿಸಿದ್ರು. ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಮತ್ತೊಂದು ಹೈಲೈಟ್ ಅಂದ್ರೆ ತೆಲುಗು ಚಿತ್ರರಂಗದ ಖ್ಯಾತ ನಟ ಯಂಗ್ ಟೈಗರ್ ಜೂನಿಯರ್ NTR. ಪುನೀತ್ ಹಾಗೂ ರಾಜ್ ಕುಟುಂಬಕ್ಕೆ ಆಪ್ತರಾಗಿರುವ ಅವರು ಅಚ್ಚ ಕನ್ನಡದಲ್ಲಿ ಮಾತುಗಳನ್ನು ಆರಂಭಿಸಿದ್ರು. ಅಲ್ಲದೆ ಕನ್ನಡದ ಜನತೆಗೆ ರಾಜ್ಯೋತ್ಸವದ ಶುಭಾಶಯ ತಿಳಿಸಿದ್ರು. ವ್ಯಕ್ತಿತ್ವ ಅನ್ನೋದು ಒಬ್ಬ ವ್ಯಕ್ತಿಯ ಸ್ವಂತ ಸಂಪಾದನೆ. ಅಂಥ ವ್ಯಕ್ತಿತ್ವದಿಂದ, ನಗುವಿನಿಂದ, ಅಹಂಕಾರವಿಲ್ಲದೆ, ಅಸ್ತ್ರವಿಲ್ಲದೆ ಒಂದಿಡೀ ರಾಜ್ಯವನ್ನು ಗೆದ್ದಿರುವ ರಾಜನಿದ್ದರೆ ಅದು ಪುನೀತ್ ರಾಜ್ಕುಮಾರ್. ಒಬ್ಬ ಶ್ರೇಷ್ಠ ಮಗ, ಶ್ರೇಷ್ಠ ಸಂಗಾತಿ, ಶ್ರೇಷ್ಠ ತಂದೆ, ಶ್ರೇಷ್ಠ ಗೆಳೆಯ, ಎಲ್ಲವೂ ಆಗಿದ್ದ ಪರಿಪೂರ್ಣ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಎಂದ NTR ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡುತ್ತಿರೋದಲ್ಲ. ನನ್ನ ಪ್ರಕಾರ ಕರ್ನಾಟಕ ರತ್ನ ಅರ್ಥವೇ ಶ್ರೀ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರು. ಇನ್ನು ಇಂದು ನಾನಿಲ್ಲಿ ನಿಂತಿರೋದು ನನ್ನ ಸಾಧನೆಗಳ ಅರ್ಹತೆಯಿಂದಲ್ಲ, ಕೇವಲ ಒಬ್ಬ ಹೆಮ್ಮೆಯ ಗೆಳೆಯನಾಗಿ ನಾನಿಲ್ಲಿ ನಿಂತಿದ್ದೇನೆ. ಈ ವೇದಿಕೆ ಮೇಲೆ ನನ್ನನ್ನು ಕರೆತಂದ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದರು. ಡಾಕ್ಟರ್ ರಾಜ್ ಕುಟುಂಬ ನನ್ನನ್ನು ಪರರಾಜ್ಯದ ನಟನಾಗಿ ನೋಡಿಲ್ಲ, ಕುಟುಂಬವಾಗಿ ಎಂದಿಗೂ ಗೌರವಿಸಿದ್ದಾರೆ ಅಂತ ದೊಡ್ಡ ಮನೆಯ ಸಹೃದಯತೆ ಬಗ್ಗೆ ವಿವರಿಸಿದರು. ನಾನು ಪ್ರಾರಂಭಿಸುವ ಮೊದಲು ಇಡೀ ಕರ್ನಾಟಕ ರಾಜ್ಯಕ್ಕೆ ಮತ್ತು ಪ್ರಪಂಚಾದ್ಯಂತ ಇರುವ ಎಲ್ಲ ಕನ್ನಡ ಜನಕ್ಕೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಹಿರಿಯರಿಂದ ಪಡುವುದು ಕೊಟ್ಟರೆ ಬರುತ್ತೆ, ಆದರೆ ವ್ಯಕ್ತಿತ್ವ ಅನ್ನೋದು ಒಬ್ಬ ಸ್ವಂತ ಸಂಪಾದನೆ. ಬರೀ ವ್ಯಕ್ತಿತ್ವದಿಂದ, ನಗುವಿನಿಂದ, ಅಹಮಿಲ್ಲದೆ, ಅಹಂಕಾರವಿಲ್ಲದೆ, ಯುದ್ಧನೂ ಮಾಡದೆ ಒಂದು ರಾಜ್ಯನೇ ಗೆದ್ದಿರೋ ರಾಜು ಯಾರಾದರೂ ಇದ್ರೆ ಅದು ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ. ಬ್ಯೂಟಿಫುಲ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ, ಅ ಗ್ರೇಟ್ ಸನ್, ಅ ಗ್ರೇಟ್ ಹಸ್ಬೆಂಡ್, ಅ ಗ್ರೇಟ್ ಫ್ರೆಂಡ್, ಅ ಗ್ರೇಟ್ ಫಾದರ್, ಅ ಗ್ರೇಟ್ ಆಕ್ಟರ್, ಡಾನ್ಸರ್, ಸಿಂಗರ್, ಅ ಗ್ರೇಟ್ ಫ್ರೆಂಡ್, ಅ ಗ್ರೇಟ್ ಫಾದರ್, ಅ ಗ್ರೇಟ್ ಆಕ್ಟರ್, ಡಾನ್ಸರ್, ಸಿಂಗರ್. ಅಬವ್ ಆಲ್ ದಿಸ್ ಹಿ ವಾಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವರು ನಗುವಿನಲ್ಲಿ ಇದ್ದ ಶ್ರೀಮಂತಿಕೆ ನಾನು ಎಲ್ಲಿ ನೋಡಲ್ಲ. ಅದಕ್ಕೆ ಅವ್ರನ್ನ ನಗುವಿನ ಒಡೆಯ ಅನ್ನೋದು. ಇವತ್ತು ಅವ್ರಿಗೆ ಸಿಗ್ತಿರೋದು ಕರ್ನಾಟಕ ರತ್ನ. ಆದ್ರೆ ನನ್ನ ಪ್ರಕಾರ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಆದ್ರೆ ನನ್ನ ಪ್ರಕಾರ ಕರ್ನಾಟಕ ರತ್ನ ಅರ್ಥನೇ ಶ್ರೀ ಪುನೀತ್ ರಾಜ್ಕುಮಾರ್ ಅವರು. ನಾನೀ ವೇದಿಕೆಗೆ ಬಂದಿದ್ದು ನನ್ನ ಸಾಧನೆಯ ಅರ್ಹತೆಗಳಿಂದಲ್ಲ, ಕೇವಲ ಒಬ್ಬ ಹೆಮ್ಮೆಯ ಗೆಳೆಯನಾಗಿ ನಾನಲ್ಲಿ ನಿಂತಿದ್ದೀನಿ. ಇಡೀ ಕರುನಾಡೆ ಕಾತುರದಿಂದ ಕಾಯುತ್ತಿದ್ದ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕನ್ನಡಿಗರಿಗೆ ಭಾವನಾತ್ಮಕವಾದ ವಿಚಾರ. ಕರುನಾಡಿನ ಸಹೃದಯದ ದೊರೆ, ಅಭಿಮಾನಿಗಳ ಪಾಲಿನ ಪ್ರೀತಿಯ ಅಪ್ಪುಗೆ ಅಧಿಕೃತವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದನ್ನ ಕಣ್ತುಂಬಿಕೊಳ್ಳೋಕೆ ಲಕ್ಷಾಂತರ ಮಂದಿ ಮಳೆಯನ್ನು ಲೆಕ್ಕಿಸದೆ ಆಗಮಿಸಿದ್ರು. ಇನ್ನು ಅಣ್ಣ ಅವರ ಇಡೀ ಕುಟುಂಬ ಭಾಗಿಯಾಗಿತ್ತು. ಆದ್ರೆ ಸರಳತೆಯನ್ನೇ ಉಸಿರಾಡಿದ ಅಣ್ಣ ಅವರ ಕುಟುಂಬದ ಮುದ್ದಿನ ಕುಡಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ
ಈ ಭಾವನಾತ್ಮಕ ಕಾರ್ಯಕ್ರಮದ ವೇದಿಕೆಯನ್ನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅಕ್ಷರಶಃ ರಾಜಕೀಯದ ವೇದಿಕೆಯಾಗಿಸಿಕೊಂಡ್ರು. ಯಾಕಂದ್ರೆ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆಯಿಂದ ಕಂಗೆಟ್ಟಿರುವ ಬಿಜೆಪಿಗೆ ಹೇಳ್ಕೊಳ್ಳೋಕೆ ಯಾವ ಸಾಧನೆಯೂ ಇಲ್ಲ. ಭ್ರಷ್ಟಾಚಾರ, 40% ಕಮಿಷನ್ ಆರೋಪಗಳಲ್ಲಿ ಮುಚ್ಚಿ ಹೋಗಿರುವ ಬಿಜೆಪಿಯ ಮುಖವನ್ನ ಹೊರಗೆ ತೋರಿಸಲು ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮವನ್ನ ಬಲಿಕೊಟ್ರು ಅಂತಲೇ ಹೇಳಬಹುದು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರಕ್ಕಾದರೂ ಒಬ್ಬ ವಿರೋಧ ಪಕ್ಷದ ನಾಯಕನಿರಲಿಲ್ಲ. ಇನ್ನು ಮೈಸೂರಿನವರೇ ಆದ ಅಣ್ಣಾವರ ಕುಟುಂಬದೊಂದಿಗೆ ಆಪ್ತ ಒಡನಾಟವಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆದಿಲ್ಲ. ತನ್ನ ಸಹೃದಯತೆಯಿಂದಲೇ ಇಡೀ ನಾಡನ್ನ ಗೆದ್ದ ಅಪ್ಪು ಕಾರ್ಯಕ್ರಮವನ್ನು ಕೂಡ ತಮ್ಮ ಸಣ್ಣತನಗಳಿಂದ ಅನರ್ಥಗೊಳಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಪದವಿ ಘನತೆಯನ್ನ ಪಕ್ಕಕ್ಕಿಟ್ಟು ಚೀರಾಡುತ್ತಾ ಥೇಟ್ ಕಾರ್ಯಕ್ರಮ ನಿರೂಪಕನಂತೆ ನಡೆದುಕೊಂಡ ರೀತಿ ಎಂಥವರಿಗೂ ಅಸಹ್ಯ ತರಿಸಿದ್ದು ಸುಳ್ಳಲ್ಲ. ಒಂದ್ಸಾರಿ ಮುಖ್ಯಮಂತ್ರಿಗಳು ಒಂದು ನಿಮಿಷ ಮಾತಾಡ್ತಾ ಇದ್ದಾರೆ, ಮಳೆನೂ ಕೂಡ ಅವಕಾಶ ಕೊಡ್ತಾ ಇದೆ. ನನಗೆ ನಮ್ಮ ನೆಚ್ಚಿನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಎಲ್ಲರ ತಾಯಿಯಾಗಿರುವಂತಹ ಪರ್ವತಮ್ಮ ರಾಜ್ಕುಮಾರ್ ಅವರನ್ನ ಮನದಲ್ಲಿ ನೆನೆಸಿಕೊಳ್ಳುತ್ತಾ ಅವರಿಬ್ಬರ ಆಶೀರ್ವಾದದಿಂದ ಹುಟ್ಟಿರುವಂತ ಅಪ್ಪು ಅವರು ಎಲ್ಲರ ಮನದಲ್ಲಿ ಇವತ್ತಿದ್ದಾರೆ. ಕರ್ನಾಟಕ ರತ್ನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಟ್ಟು ನಾವೆಲ್ಲರೂ ಧನ್ಯರಾಗಿದ್ದೇವೆ. ಮತ್ತೊಮ್ಮೆ ಹೇಳ್ತೇನೆ, ತಮ್ಮೆಲ್ಲರಿಗೂ ಕರ್ನಾಟಕದ ಮಹಾಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ಅಶ್ವಿನಿ ಅವರು ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಇದನ್ನು ಸ್ವೀಕಾರ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಬಂಧು ಬಳಗ ಎಲ್ಲರೂ ಕೂಡ ಬಂದಿದ್ದೀರಿ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ ಸಮಸ್ತ ಕನ್ನಡ ನಾಡಿನ ಜನರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಅಪ್ಪಗೆ ಹೇಳ್ತಾ ಇದ್ದೇನೆ, ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿದೆ, ದಯವಿಟ್ಟು ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳಿ. ಅಪ್ಪು ಜಾತಿ ಧರ್ಮ ದೇಶ ಭಾಷೆಗಳ ಗಡಿ ಮೀರಿ ಬೆಳೆದ ದೇವತಾ ಮನುಷ್ಯ. ದಾನ ಧರ್ಮಗಳಿಂದ ಮೇರು ಪರ್ವತವಾಗಿ ಬೆಳೆದ ಪುನೀತ್ ರಾಜ್ಕುಮಾರ್ ಯಾವತ್ತೂ ಯಾರನ್ನೂ ದ್ವೇಷಿಸಿದವರಲ್ಲ. ರಾಜಕೀಯ ಪಕ್ಷಗಳು ಅದೆಷ್ಟು ಮಸಲತ್ತು ನಡೆಸಿದ್ರೂ ನಗು ನಗುತ್ತಲೇ ಎಲ್ಲ ಪಕ್ಷಗಳನ್ನು ಹೊರಗಿಟ್ಟು ಅನ್ನದ ಪಕ್ಷವಾಗಿ ಸಹೃದಯತೆಯ ಪಕ್ಷವಾಗಿ ಜನಮನ ಗೆದ್ದವರು. ಇದೇ ಕಾರಣ ಸೂಪರ್ ಸ್ಟಾರ್ ರಜನಿಕಾಂತ್ ವೇದಿಕೆ ಮೇಲೆ ನಿಂತು ಸರ್ವಧರ್ಮ ಸಮನ್ವತೆಯನ್ನ ಸಾರಿ ಹೇಳಲು ಸಾಧ್ಯವಾಗಿಸಿದ್ದು. ಹಾಗೆ ಭಾಷೆ ಗಡಿಗಳ ಮೀರಿ NTR ಭಾವನಾತ್ಮಕವಾಗಿ ಸ್ಪಂದಿಸಲು ಕಾರಣವಾದದ್ದು. ಇಂಥ ಪುನೀತ ಕಾರ್ಯಕ್ರಮವನ್ನ ತಮ್ಮ ಹೊಲಸು ರಾಜಕೀಯದ ಮೈಲೇಜ್ಗೆ ಬಳಸ್ಕೊಂಡ ಬಿಜೆಪಿ ಕನ್ನಡಿಗರ ಕ್ಷಮೆಗೂ ಅರ್ಹವಲ್ಲ ಅನ್ನೋದಂತೂ ಸತ್ಯ. ಇದನ್ನ ನಾಡು ನೆನಪಿಡಲೇಬೇಕು. ಕರ್ನಾಟಕ ರತ್ನ ಅಪ್ಪು ಅವರ ವ್ಯಕ್ತಿತ್ವಕ್ಕೆ ತದ್ವಿರುದ್ಧವಾದ ದ್ವೇಷ ರಾಜಕಾರಣವನ್ನ ಅವರ ಕಾರ್ಯಕ್ರಮದಲ್ಲಿಯೂ ತಂದ ಬಿಜೆಪಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡವನ್ ನ್ಯೂಸ್. ನಮಸ್ಕಾರ. ಆ ರಾಜರಾಜೇಶ್ವರಿ ಅಲ್ಲ ಜೀಸಸ್ ಅನ್ನ ಕೇಳ್ಕೊಳ್ತೇನೆ. ಆ ರಾಜರಾಜೇಶ್ವರಿ ಅಲ್ಲ ಜೀಸಸ್ ಅನ್ನ ಕೇಳ್ಕೊಳ್ತೇನೆ.